ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಮಮತಾ. ಇವತ್ತು ಬಂದು ಗುರುವಾರ, ನಾನು ಈಗ ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿನಿ. ಇವಾಗ ಟೈಮ್ ಬಂದು 4:30 ನೀವು ನೋಡ್ತಾ ಇದ್ದೀರಾ. ಇವಾಗ ರೆಡಿಯಾಗಿದ್ದೀನಿ. ನಾನು ಹೇಳಿದೆ ಅಲ್ವಾ, ನಾನು ಲಾಸ್ಟು ವ್ಲಾಗಲ್ಲೇ ಹೇಳಿದೆ, ಇವತ್ತು ನಮ್ಮೂರಲ್ಲಿ ತೇರುಗಾಲಿ ಹೊರಗಡೆ ಹಾಕ್ತಾರೆ ಅಂತ ಅಂದ್ಬಿಟ್ಟು, ಇವಾಗ ಅಲ್ಲಿಗೆ ತೇರು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಮ್ಮೂರ ತೇರನ್ನು ಯಾವ ಥರ ಎಳಿತಾರೆ ಅಂತ ಅಂದ್ಬಿಟ್ಟು ನಾನು ಕೂಡ ತೋರಿಸ್ತೀನಿ. ಒಂದೊಂದು ಕಡೆ ಒಂದೊಂದು ಡಿಫ್ರೆಂಟ್ ಇರುತ್ತೆ ಅಲ್ವಾ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬನ್ನಿ. ಇವಾಗ ಸಂಜೆ ಆಗಿದೆ, ಇವಾಗ ನಾನು ಅಲ್ಲಿಗೆ ಹೋಗೋದ್ರೊಳಗೆ 4:30 ಆಗುತ್ತೆ. ಕರೆಕ್ಟಾಗಿ 4:30ಗೆ ತೇರನ್ನು ಆ ತೇರಿನ ಮನೆಯಿಂದ ಹೊರಗಡೆ ತರ್ತಾರೆ. ಬನ್ನಿ ಇವಾಗ ಹೋಗೋಣ. ಬಿಸಿಲು ನೀವು ನೋಡ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ ಅಂತೀರ. 4:30 ಆಗಿದೆ, ಆದ್ರೂ ತುಂಬ ಬಿಸಿಲಿದೆ. ಇನ್ಮೇಲೆ ತುಂಬ ಸೆಕೆ. ನಮ್ಮೂರ ಸೈಡು ಗೊತ್ತೇ ಇದೆ, ಬಳ್ಳಾರಿ ಅಂತಂದರೆ ಎಷ್ಟೋ ಜನಕ್ಕೆ ಬಳ್ಳಾರಿ ಅಂದರೆ ಯಾವ ಥರ ಬಿಸಿಲಿರುತ್ತೆ ಅಂತ ಗೊತ್ತಿರುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿದೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಐತೆ. ಸ್ಟಾರ್ಟ್ ಆಗಿದೆ ಆಗಲೇ. ಬಿಸಿಲು ಟ್ರೈನ್ ನೋಡಿದ್ದೆ. ನಡ್ಕೊಂಡೇ ಹೋಗ್ತಾ ಇದ್ದೀನಿ, ಯಾಕಂದರೆ ನಾನು ಯಾವಾಗಲೂ ಕೂಡ ನಾನು ಆಟೋಕ್ಕೆ ಜಾಸ್ತಿ ಹೋಗೋದಿಲ್ಲ, ನಡ್ಕೊಂಡೇ ಹೋಗೋದು. ಏನಾದರೂ ಲಗೇಜ್ ಇತ್ತಂದ್ರೆ ಮಾತ್ರ ಆಟೋದಲ್ಲಿ ಬರ್ತೀನಿ ಅಷ್ಟೇ, ಇಲ್ಲ ಅಂತಂದರೆ ನಡ್ಕೊಂಡೇ ಹೋಗ್ತೀನಿ. ಯಾಕಂದರೆ ವಾಕದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನಾನು ಇಲ್ಲಿಂದ ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕಂದ್ರೆ 50 ರೂಪಾಯಿ ತೊಗೊಳ್ತೇನೆ. ಹಾಗಾಗಿ ನಾನು ವಾಕದಂಗೆ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಮೇನ್ ರೋಡು ಅರಕನಹಳ್ಳಿ ಹುಟ್ಟು ಅರಕನಹಳ್ಳಿ ಮೇನ್ ರೋಡು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಮ್ಮೂರಲ್ಲಿ ಟ್ರೆಂಡ್ಸ್ ಓಪನ್ ಆಗಿದೆ, ಅದನ್ನು ಕೂಡ ತೋರಿಸ್ಕೊಂಡು ಇವಾಗ ಹೋಗ್ತಾ ಇದ್ದಂತೆ ತೋರಿಸ್ಕೊಂಡು ಹೋಗ್ತಂತೆ. ಆಮೇಲೆ ಬರ್ತಾ ಫ್ರೆಂಡ್ಸ್ಗೆ ಹೋಗ್ತೀನಿ. ಈಗ ಮೊನ್ನೆ ತಾನೇ ಓಪನ್ ಆಗಿದೆ, ಇನ್ನು ಮೊನ್ನೆ ಸೋಮವಾರ ತಾನೇ ಓಪನ್ ಆಗಿದೆ. ನೋಡ, ಹೋದರೆ ನಾನು ಏನು ತೊಗೊಂಡು ಬಂದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಇದೆ ನಮ್ಮೂರ ಟ್ರೆಂಡ್ಸ್. ಟ್ರೆಂಡ್ಸಲ್ಲಿ ಬಟ್ಟೆ ಚೆನ್ನಾಗಿರ್ತವೆ, ಕ್ವಾಲಿಟಿ ಚೆನ್ನಾಗಿರ್ತವೆ. ಅಂದರೆ ಅಮೌಂಟು ಜಾಸ್ತಿ ಅಂತ ಅಂದ್ರೂ ಕ್ವಾಲಿಟಿ ಇರ್ತವೆ ಬಟ್ಟೆಗಳು. ಬನ್ನಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ತೇರು. ಇದು ಬಂದು ತೇರಿನ ಮನೆ. ತೇರಾದ ನಂತರ ಯುಗಾದಿ ಹಬ್ಬದವರೆಗೂ ತೇರು ಹೊರಗೆ ಇರುತ್ತೆ. ಯುಗಾದಿ ಹಬ್ಬ ಆದಮೇಲೆ ತೇರನ್ನು ತೇರಿನ ಮನೆ ಒಳಗಡೆ ಬಿಡ್ತಾರೆ. ಇವಾಗ ತೇರಿನ ಮನೆಯಿಂದ ಹೊರಗಡೆ ತರ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಲ್ಲ. ಪೂಜೆ ಮಾಡಿ ತೊಗೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ದೇವರನ್ನು ಕೂರಿಸೋದಿಲ್ಲ ತೇರ ಮೇಲೆ, ಸ್ವಾಮಿಯವರು ಇರ್ತಾರೆ ಅಲ್ವಾ, ಮಠದ್ದು ಸ್ವಾಮಿಯವರು ಇರ್ತಾರೆ, ಅವರನ್ನು ತೇರ ಮೇಲೆ ಕೂರಿಸ್ಕೊಂಡು ತೇರನ್ನು ಎಳ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ತಾರೆ. ನಾನೇನು ತೇರು ರೆಡಿ ಮಾಡಿ ಇರೋದು ತೋರಿಸಿದ್ದೆ ಲಾಸ್ಟ್ ಟೈಮೆಲ್ಲ, ಅಲ್ಲಿ ತಂದು ನಿಲ್ಲಿಸ್ತಾರೆ. ನೋಡಿ, ಇವಾಗ ಪೂಜೆ ಎಲ್ಲ ಮುಗಿಸಿ ಅಲ್ಲೂ ಕೂಡ ತೇರು ಅಂದರೆ ತೇರಿನ ಮನೆ ಒಳಗಡೆನೂ ಕೂಡ ಎಲ್ಲ ಸ್ವಲ್ಪ ಪೂಜೆ ಎಲ್ಲ ಇರುತ್ತಂತೆ. ಆ ಪೂಜೆ ಎಲ್ಲ ಮುಗಿಸಿ ಇವಾಗ ತೇರಿನ ಮನೆಯಿಂದ ಹೊರಗಡೆ ತರ್ತಾ ಇದ್ದಾರೆ. ಇವತ್ತಿಗೆ 20 ದಿನಕ್ಕೆ ತೇರು ಅಂದರೆ ಫೆಬ್ರವರಿ 16ಕ್ಕೆ ನಮ್ಮ ಕೊಟ್ಟೂರೇಶ್ವರ ತೇರು. ನೀವು ಯಾರೆಲ್ಲ ನಮ್ಮೂರ ತೇರಿಗೆ ಬರ್ತೀರ, ತುಂಬ ಜನ ಬರ್ತೀರ ನನಗೆ ಗೊತ್ತಿದೆ. ಯಾಕಂದರೆ ಪಾದಯಾತ್ರೆ ಎಲ್ಲ ಬರ್ತಾರೆ ಅಲ್ಲ, ಹಾಗಾಗಿ ತುಂಬ ಜನ ತುಂಬ ಕಡೆಯಿಂದ ಪಾದಯಾತ್ರೆ ಬರ್ತಾರೆ. ನೀವು ಯಾರೆಲ್ಲ ಬರ್ತೀರಾ, ಬಂದಿದ್ದೀರಾ, ಮುಂಚೆ ಎಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ. ನನಗೂ ನಮ್ಮೂರ ತೇರಿಗೆ ಬಂದಿದ್ದೀರಾ ಅಂತ ಖುಷಿ ಆಗುತ್ತೆ. ನೋಡಿ ಎಷ್ಟು ಜನ ಸೇರಿದ್ದಾರೆ, ನೀವು ನೋಡ್ತಾ ಇದ್ದೀರಾ ಅಲ್ಲ. ಹಳ್ಳಿಗಳ ಕಡೆಯಿಂದ ಬರ್ತಾರೆ ಈ ಥರ ತೇರುಗಲ್ಲಿ ಹೊರಗಡೆ ಹಾಕೋ ದಿನ. ಯಾವ ಥರ ತೇರಿನ ದಿನ ಜನ ಸೇರ್ತಾರೋ ಅದೇ ಥರ ಸೇರಿರ್ತಾರೆ ಜನ, ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬಂದಿರ್ತಾರೆ ತೇರು ನೋಡೋದಕ್ಕೆ. ಮತ್ತು ಇನ್ನು 15 ದಿವಸದಿಂದ ತೇರು ರೆಡಿ ಮಾಡೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನೇನು ಎಲ್ಲ ರೆಡಿ ಮಾಡಬೇಕು ಅದನ್ನೇ ಎಲ್ಲ ತೇರನ್ನು ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇನ್ನು 15 ದಿನ ಇದೆ ಅನ್ನುವಾಗ ಅಜ್ಜಿ ದುಡ್ಡು ಅತ್ತೆ ಕೊಡ್ಸಿರೋದ್ ಕರ್ಕೊಂಡು
ನೋಡಿದ್ರಲ್ಲ ಯಾವ ಥರ ನಮ್ಮೂರಲ್ಲಿ ತೇರನ್ನು ಎಳಿತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಇವತ್ತೇ ಎಷ್ಟು ಜನ ಸೇರಿದ್ದಾರೆ ಅಂತಂದರೆ ಇನ್ನು ಆ ತೇರಿನ ದಿನ ಎಷ್ಟು ಜನ ಸೇರಲ್ಲ ನೀವೇ ಊಹೆ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ. ನಾನು ಈ ಊರಿಗೆ ಸೊಸೆಯಾಗಿ ಬಂದೀನಿ ಅನ್ನೋದೊಂದು ಖುಷಿ, ನನಗಂತೂ ತುಂಬ ಖುಷಿ ಇದೆ. ನೀವು ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡದಿದೆ ತೇರು ಅಂತ ಅಂದ್ಬಿಟ್ಟು, ಇದಕ್ಕೆ ಎಲ್ಲ ಏನು ಕಟ್ಟಿಗೆ ಜಲ್ಲಿ ಅದು ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ಮತ್ತು ತೇರ್ ಮೇಲೆ ಯಾರು ಬೇಕವ್ರು ಹತ್ತೋದಿಲ್ಲ, ಸ್ವಾಮಿಯವ್ರ ಜೊತೆ ಇರ್ತಾರಲ್ಲ ಅವ್ರು ಹತ್ತುತ್ತಾರೆ. ಮತ್ತು ದೇವಸ್ಥಾನಕ್ಕೆ ಯಾರು ಸಂಬಂಧಪಟ್ಟಿರ್ತಾರೆ ನೋಡಿ ಅವರು ಮಾತ್ರ ತೇರ್ ಮೇಲೆ ಹತ್ತುತ್ತಾರೆ ನೋಡಿ. ಇದು ನಮ್ಮೂರ ಬಸ್ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡ್ ಮುಂದೆ ನಿಲ್ಲಿಸಿರ್ತಾರೆ. ಅದಕ್ಕೆ ತೇರಿಗಂತಲೇ ಜಾಗ ಇದೆ, ಅಲ್ಲೇ ನಿಲ್ಲಿಸಿರ್ತಾರೆ. ಏನು ಪಾದಗಟ್ಟೆ ಇರುತ್ತೆ ಅಲ್ವಾ, ಅದು ಅದಕ್ಕೆ ಸಮೂಹವಾಗಿ ನಿಲ್ಲಿಸಿರುತ್ತಾರೆ ತೇರನ್ನು. ಇಲ್ಲಿ ಬಂದು ನಿಲ್ಲಿಸಿದ್ದಾರೆ, ನೀವು ನೋಡ್ತಾ ಇದ್ದೀರಿ ಅಲ್ವಾ. ಇವಾಗ ತೇರನ್ನು ನೋಡ್ಕೊಂಡು ಬಂದಿದ್ದಾಯಿತು. ಮತ್ತು ನಿಮಗೆ ರಾತ್ರಿ ಗುಗ್ರಿ ಅಂತಂದ್ಬಿಟ್ಟು ಮಾಡ್ತಾರೆ, ಅದು ರಾತ್ರಿ ಸುಮಾರು 10:30 ಸೇಮ್ ಸ್ವಾಮಿಯವ್ರು ಬರ್ತಾರೆ, ದೇವಸ್ಥಾನದಿಂದ ಸ್ವಾಮಿಯವ್ರು ಬರ್ತಾರೆ. ಸ್ವಾಮಿಯವ್ರು ಬಂದು ಗುಗ್ರಿ ಅಂತಂದರೆ ಕಾಳುಗಳನ್ನ ಬೇಯಿಸ್ತಾರೆ, ಬೇಯಿಸಿ ಪೂಜೆಯೆಲ್ಲ ಮಾಡಿ ಆದಮೇಲೆ ಗುಗ್ರಿ ಅಂತಂದ್ಬಿಟ್ಟು ಕೊಡ್ತಾರೆ ಎಲ್ಲರಿಗೂ. ಅವಾಗಲೂ ಅಷ್ಟೇ ತುಂಬ ಜನ ಸೇರ್ತಾರೆ. ನೋಡೋಣ ರಾತ್ರಿ ಬಂದರೆ ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾವು ತೇರನ್ನು ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ, ಟ್ರೆಂಡ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡ್ಸ್ ತಿಪ್ಪು ಎಲ್ಲ ಬಂದಿದ್ರಲ್ವ, ತಿಪ್ಪು ನಮ್ಮ ನಾದಿನಿ ಎಲ್ಲ ಇವಾಗ ಇಲ್ಲೇ ಅಲ್ವ, ಟ್ರೆಂಡ್ಸ್ ಓಪನ್ ಆಗಿತ್ತಲ್ಲ ಹೋಗಿರಲಿಲ್ಲ, ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಇದೇ ನಮ್ಮೂರ ಟ್ರೆಂಡ್ಸ್, ಇನ್ನು ಮೊನ್ನೆ ತಾನೇ ಓಪನ್ ಆಗಿದೆ, ಇನ್ನು ಸೋಮವಾರ ತಾನೇ ಓಪನ್ ಆಗಿದೆ. ನನಗೆ ಖುಷಿ ಆಯಿತು, ಯಾಕಂದರೆ ಇನ್ನು ಬಟ್ಟೆ ತೊಗೋಬೇಕಂದ್ರೆ ಇನ್ನು ಅರ್ಪನಹಳ್ಳಿಗೆ ಹೋಗಂಗಿರಲ್ಲ, ಹಾಗೆ ದಾವಣಗೆರೆ ಹೊಸಪೇಟೆಯಲ್ಲೂ ಕೂಡ ಟ್ರೆಂಡ್ಸ್ಗೆ ಹೋಗಂಗಿರಲ್ಲ ಅಲ್ವಾ, ಇಲ್ಲೇ ನಮ್ಮೂರಲ್ಲೇ ಆಗಿದೆ ಅನ್ನೋದೊಂದು ಖುಷಿ. ಮತ್ತು ಇವತ್ತೇನು ತೊಗೊಳ್ಳಿಲ್ಲ ಬಟ್ಟೆ, ಯಾಕಂದರೆ ಇನ್ನೂ ಇನ್ನು ಮೊನ್ನೆ ತಾನೇ ಬಂದಿತ್ತಲ್ವಾ, ಹಾಗೆ ಇನ್ನೂ ಬೇರೆ ಕಲೆಕ್ಷನ್ಸ್ ಬರ್ತವೆ ಅಂತ ಅಂದರು, ಹಾಗಾಗಿ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ನೋಡಿಕೊಂಡು ಬಂದ್ವಿ ಅಷ್ಟೇ. ನೆಕ್ಸ್ಟ್ ಬಂದಾಗ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ಸ್ವಲ್ಪ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಹೋಗಿರ್ತೀರ ಟ್ರೆಂಡ್ಸ್ಗೆ, ಗೊತ್ತಿದೆ ನಿಮಗೆ ಕ್ವಾಲಿಟಿ ಹೇಗಿರುತ್ತೆ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬಟ್ಟೆಗಳು ತುಂಬ ಚೆನ್ನಾಗಿದ್ದು, ಹಾಗೆ ಇನ್ನೂ ಬೇರೆ ಕಲೆಕ್ಷನ್ಸ್ ಬರ್ತವೆ ಅಂತ ಅಂದರು, ಹಾಗಾಗಿ ಏನೂ ತೊಗೊಳ್ಳಿಲ್ಲ. ಮತ್ತು ಹಾಗೆ ಬಂದ್ವಿ, ಇನ್ನೊಂದ್ಸಲ ಬಂದ್ರಾಯ್ತು ಅಂತಂದ್ಬಿಟ್ಟು ಮತ್ತೆ ಸಂಜೆ ಬೇರೆ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಬಂದ್ವಿ. ಇವಾಗ ಬಂದು ದೇವ್ರ ಮನೆ ಪೂಜೆ ಮಾಡಿ ಹಾಗೆ ಕುತ್ಕೊಂಡಿನಿ. ಮತ್ತು ಸಂಜೆ ಪೂಜೆ ಗುರುವಾರ ಅಲ್ವಾ, ಮಾಡಬೇಕಲ್ವ, ಹಾಗೆ ಸಂಜೆ ಪೂಜೆ ಮಾಡಿ ಆದಮೇಲೆ ಇವಾಗ ಕುತ್ಕೊಂಡಿದ್ದೀನಿ. ಸುವರ್ಣ ಸೂಪರ್ ಸ್ಟಾರ್ ಶೋನ ನೋಡಿಕೊಂಡು ಕುತ್ಕೊಂಡಿನಿ, ನನ್ನ ಫೇವ್ರೆಟ್ ಶೋ ಅಂತಲೇ ಅನ್ಬೋದು. ಮತ್ತು ರಾತ್ರಿ ನಾನು ಹೇಳಿದೆ ಅಲ್ವಾ ಗುಗ್ರಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ, ಆವಾಗ ಸ್ವಾಮಿ ರಾತ್ರಿ ಸುಮಾರು 10:30 ಸ್ವಾಮಿಯವ್ರು ಬಂದು ದೇವಸ್ಥಾನದಿಂದನೇ ಬರ್ತಾರೆ. ಮತ್ತು ಕಾಳುಗಳನ್ನ ಬೇಯಿಸ್ತಾರೆ, ನಾವೆಲ್ಲ ಶಿವರಾತ್ರಿನಲ್ಲಿ ನಮ್ಮ ಹಳ್ಳಿ ಕಡೆ ಶಿವರಾತ್ರಿನಲ್ಲಿ ಬೇಯಿಸ್ತಾರೆ ಗುಗ್ರಿ ಅಂತ ಅಂದ್ಬಿಟ್ಟು, ಎಲ್ಲ ಪ್ರತಿಯೊಂದು ಕಾಳುಗಳನ್ನು ಹಾಕಿ ಬೇಯಿಸ್ತಾರೆ. ಏನು ಹೆಸರುಕಾಳು, ಕಡಲೆಕಾಳು, ಅವರೆಕಾಳು, ಪ್ರತಿಯೊಂದನ್ನು ಊರಲ್ಲಿ ಏನು ಬೆಳೀತಾರೆ ಎಲ್ಲ ಕಾಳುಗಳನ್ನ ಹಾಕಿ ಒಣ ಕಾಳುಗಳನ್ನೇ ಹಾಕಿ ಬೇಯಿಸ್ತಾರೆ, ಅದಕ್ಕೆ ಉಪ್ಪು ಹಾಕೋದಿಲ್ಲ, ಹಾಗೆ ಬೇಯಿಸಿ ಕೊಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ನಾವಂತೂ 3-4 ದಿನ ಅದನ್ನು ಬಸ್ಸಾರು ಮಾಡಿದ್ರೆ 3-4 ದಿನ ಇಟ್ಟು ತಿಂತಾಯಿದ್ವಿ, ಅಷ್ಟು ಚೆನ್ನಾಗಿರೋದು. ಇಲ್ಲಿ ಅದೇ ಥರ ಗುಗ್ರಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಏನು ಸಜ್ಜೆ ಬರುತ್ತೆ ಅಲ್ವಾ, ಸಜ್ಜೆ ಮತ್ತು ಕಡಲೆಕಾಳು, ಹೆಸರುಕಾಳು ಎಲ್ಲದೂ ಕೂಡ ಹಾಕಿ ಬೇಯಿಸಿ ಕೊಡ್ತಾರೆ ಇಲ್ಲೂ. ನೋಡೋಣ ರಾತ್ರಿ ಹೋದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಇನ್ನು ಇವತ್ತಿಗೆ 20 ದಿನಕ್ಕೆ ಜಾತ್ರೆ, ಇನ್ನು ಮನೆ ಕ್ಲೀನ್, ಇನ್ನು ಮನೆ ಕ್ಲೀನ್ ಆಗಿಲ್ಲ, ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ನಮ್ಮೂರಲ್ಲಿ ತೇರ್ಗಾಲಿ ಹೊರಗಡೆ ಆಗೋದಕ್ಕಿಂತ ಮುಂಚೆನೇ ಮನೆ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ತೇರ್ಗಾಲಿ ಹೊರಗಡೆ ಹಾಕಿದ ಮೇಲೇ ನಮ್ಮೂರಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಅದು ಒಂದು ಪದ್ಧತಿ ಇದೆ ನಮ್ಮೂರಲ್ಲಿ. ಮತ್ತು ಇನ್ನು ತೇರು ಬಂದು ಮೂಲ ನಕ್ಷತ್ರದಲ್ಲೇ ನಮ್ಮೂರ ತೇರನ್ನು ಎಳೆಯೋದು. ಎಲ್ಲರೂ ಮೂಲ ನಕ್ಷತ್ರ ಒಳ್ಳೆಯದಲ್ಲ ಕೆಟ್ಟದಂತ ಹೇಳ್ತಾರೆ, ಆದರೆ ನಮ್ಮೂರ ದೇವರು ಮೂಲ ನಕ್ಷತ್ರದಲ್ಲೇ ತೇರೆಳೆಯೋದು, ಅದು ಒಂದು ಖುಷಿ. ಇವಾಗಾಗೆ ಸಂಜೆ ಆಗೇ ಕುತ್ಕೊಂಡಿದ್ದೆ, ಮತ್ತು ರಾತ್ರಿ ನೋಡೋಣ, ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ತೇರ್ ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಅಷ್ಟು ಜನ ಸೇರ್ತಾರೆ ತೇರು ನೋಡೋದಕ್ಕೆ. ಜಾತ್ರೆ ಅಂಗಡಿಗಳು ಇವಾಗೆಲ್ಲ ಇವೊಂದು 3-4 ವರ್ಷದಿಂದ ಅಷ್ಟಾಗಿ ಜನ ಸೇರಿಲ್ಲ, ಯಾಕಂದರೆ ಲಾಕ್ಡೌನು ಈ ಕೊರೋನಾ ಎಲ್ಲ ಇತ್ತಲ್ವ, ಹಾಗಾಗಿ ಅಷ್ಟಾಗಿ ಸೇರಿರಲಿಲ್ಲ. ಈ ಸಲ ಲಾಸ್ಟ್ ಟೈಮು ತುಂಬ ಜನ ಸೇರಿದರು. ಏನೇ ಲಾಕ್ಡೌನ್ ಲಾಕ್ಡೌನ್ ಅಂತ ಅಂದ್ರೂ ಜನ ತುಂಬ ಜನ ಸೇರಿದರು ಲಾಸ್ಟ್ ಟೈಮು ಕೂಡ. ಅದರಲ್ಲೂ ಈ ವರ್ಷ ಇನ್ನೂ ಜಾಸ್ತಿ ಜನ ಸೇರ್ತಾರೆ. ನೋಡೋಣ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ನೀವು ಯಾರೆಲ್ಲ ಬರ್ತೀರಾ, ಯಾರೆಲ್ಲ ಬಂದಿದ್ದೀರಾ ಮುಂಚೆ ಎಲ್ಲ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಮತ್ತು ಇನ್ನೂ ಒಂದು, ರಾತ್ರಿ ನಾನು ಗುಗ್ರಿ ಪೂಜೆ ಮಾಡ್ತಾರೆ ಅಂತಂದೆ ಅಲ್ವಾ, ಅವಾಗ ಅಲ್ಲಿ ತೇರತ್ರ ಪೂಜೆ ಮಾಡಿದ ಮೇಲೆ ತೊಟ್ಲು ಹೂವಿನ ತೊಟ್ಲು ಕೊಡೋ ಅಭ್ಯಾಸ ಇದೆ. ಯಾಕಂದರೆ ಅಂದ್ಕೊಂಡಿರ್ತಾರೆ ಲಾಸ್ಟ್ ಟೈಮು ತೊಟ್ಲು ಇಸ್ಕೊಂಡೋಗಿರ್ತಾರೆ ಅಲ್ಲ, ಮಕ್ಕಳಿಲ್ಲ ಯಾರಿಗೆಲ್ಲ ಮಕ್ಕಳಿರಲ್ಲ ನೋಡಿ ಅಂಥವರು ತೊಟ್ಲನ್ನು ತೊಗೊಂಡೋಗಿ ಪೂಜೆ ಮಾಡಬೇಕು, 1 ವರ್ಷ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಆವಾಗ ಆ ತೊಟ್ಲು ಯಾರ ಮನೆಗಿರುತ್ತೆ ಅವರಿಗೆ ಮಗು ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮಗು ಆದಮೇಲೆ ಮುಂದಿನ ವರ್ಷ ತೇರಿಗೆ ಬಂದು ಇವತ್ತಿನ ತೇರ್ಗಲ್ಲಿ ದಿನ ತೇರ್ಗಲ್ಲಿ ಹೊರಗಡೆ ಹಾಕಿದ ದಿನ ಅದನ್ನು ಏನು ಹೂವಿನ ತೊಟ್ಲು ಅವ್ರ ಇಷ್ಟ, ಅವರಿಗೆ ಯಾವ ಥರ ತೊಟ್ಲು ಬೇಕೋ ಆ ಥರ ತೊಟ್ಲನ್ನ ಮಾಡಿಸಿ ಒಬ್ಬೊಬ್ಬರು ಹೂವಿಂದು ತೊಟ್ಲು ಮಾಡಿಸ್ತಾರೆ, ಒಬ್ಬರು ಕಟ್ಟಿಗೆ ತೊಟ್ಲು ಮಾಡಿಸ್ತಾರೆ, ಆ ಥರ ತಂದು ಅವತ್ತಿನ ದಿನ ಗುಗ್ರಿ ಪೂಜೆ ಮಾಡುವಾಗ ಆ ತೊಟ್ಲನ್ನ ಹಿಂದಿರುಗಿಸ್ತಾರೆ, ಹೊಸ ತೊಟ್ಲನ್ನ ಹಿಂದಿರುಗಿಸ್ತಾರೆ. ಅದು ಒಂದು ಪವಾಡ ಅಂತಲೇ ಅನ್ಬೋದು. ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ, ಈ ಸಲ ನಾನು ಇಸ್ಕೋಬೇಕು ಅಂತ ಅಂದ್ಕೊಂಡಿನಿ. ನೋಡೋಣ, ಆದರೆ ಅದೃಷ್ಟ ಇದ್ದಂಥವ್ರಿಗೆ ಸಿಗುತ್ತೆ, ಯಾಕಂದರೆ ಆ ತೊಟ್ಲಿಗೋಸ್ಕರನೇ ಎಷ್ಟೋ ಜನ ಕಾಯ್ಕೊಂಡು ಕೂತಿರ್ತಾರೆ. ಮತ್ತು ಯಾರಿಗೆ ಬೇಕಾಗಿರುತ್ತೋ ಅಂಥವರು ಫಸ್ಟೇ ಹೋಗಿ ಅಲ್ಲಿ ತೇರಿ ಮೇಲೆ ಹತ್ತಿರ್ತಾರೆ. ಅದು ಒಂದು, ಹಂಗಾಗಿ ಅಷ್ಟಾಗಿ ಸಿಗೋದಿಲ್ಲ ತೊಟ್ಲು. ನೋಡೋಣ, ನಾನು ಹೋಗ್ಬೇಕಾ, ನಾನು ಈ ಸಲ ಇಟ್ಕೋಬೇಕಂತ ಅಂದ್ಕೊಂಡಿನಿ. ಈಗ ನೋಡ್ತಾ ಇದ್ದೀರಲ್ಲ, ಇವಾಗ ಸುಮಾರು ರಾತ್ರಿ 10:30 ಆಗಿದೆ, ನಾನು ಕೂಡ ಹೋಗಿದ್ದೆ. ಅದೇ ನಾನು ಹೇಳಿದೆ ಅಲ್ವಾ, ಗುಗ್ರಿ ಪೂಜೆ ಮಾಡ್ತಾರೆ ಮತ್ತು ತೊಟ್ಲು ಇಟ್ಕೋಬೇಕಂತ ಅಂದ್ಕೊಂಡಿನಿ ಅಂತ ಅಂದ್ಬಿಟ್ಟು. ನೀವು ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪ ಕತ್ತು ಸರಿಯಾಗಿ ವಿಡಿಯೋ ಬಂದಿಲ್ಲ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಅವರು ಸ್ವಾಮಿಯವರು ಬರ್ತಿದ್ರಲ್ಲ, ಹಾಗಾಗಿ ಇದು ಎಲ್ಲ. ಮತ್ತು ಸ್ವಲ್ಪ ಮಾಡಿದ್ದೆ, ಅದು ಕೂಡ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ನಾವು ನಮ್ಮ ನಾದಿನಿ ಎಲ್ಲರೂ ಸಂಜೆ ನಮ್ಮ ಫ್ರೆಂಡ್ ಎಲ್ಲರೂ ತೇರು ನೋಡೋಕೆ ಹೋಗಿದ್ವಿ ಅಲ್ವ, ಆವಾಗ ತೆಗೆದಂಥ ಫೋಟೋ, ಹಾಗೆ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗನ್ನ ಹೀಗೆ ಎಂಡ್ ಮಾಡ್ತೀನಿ, ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ.